ಪ್ರಿಯ ವೀಕ್ಷಕರೇ ಸ್ವಾಗತ. ಶಿವಾತನ ಕೊರಳಲ್ಲಿ ಸರ್ಪ ಸುತ್ತಿಕೊಂಡಿರೋದು ಏಕೆ? ಶಿವನ ಕೊರಳಲ್ಲಿರೋ ಆ ಸರ್ಪ ಯಾವುದು? ಏನಿದ್ರ ಈ ಸ್ವಾರಸ್ಯಕರ ಸಂಗತಿ? ಸಾಮಾನ್ಯವಾಗಿ ನಾವು ಯಾವುದೇ ಶಿವನ ದೇವಾಲಯದಲ್ಲೇ ಆಗಲಿ, ಶಿವನ ಚಿತ್ರಪಟಗಳಲ್ಲಾಗಲಿ ನೋಡಿದರೆ ಶಿವನ ಕೊರಳಲ್ಲಿ ಒಂದು ಹಾವು ಸುತ್ತಿಕೊಂಡಿರುತ್ತೆ. ಶಿವನ ಕೊರಳಲ್ಲಿ ನಿರಂತರವಾಗಿ ಆಭರಣವಾಗಿ ಇರುವ ಈ ಸರ್ಪ ಯಾವುದು? ಅದರ ಹಿಂದಿನ ಕಥೆ ಏನೆಂಬುದನ್ನು ತಿಳಿಯೋಣ. ಸರ್ವಶಕ್ತನಾದ ಶಿವ ಸರ್ಪವನ್ನು ಆಭರಣದಂತೆ ಧರಿಸಿರ್ತಾನೆ. ಸರ್ಪ ಜಾತಿಯಲ್ಲಿ ಪ್ರಮುಖವಾದ ಸರ್ಪ ಅಂದರೆ ಅದು ಆದಿಶೇಷ ಮತ್ತು ವಾಸುಕಿ. ಆದಿಶೇಷ ವಿಷ್ಣುವಿನ ಬಳಿ ಇದ್ರೆ ಶಿವನ ಕೊರಳಲ್ಲಿರುವ ಸರ್ಪದ ಹೆಸರು ವಾಸುಕಿ. ಈ ವಾಸುಕಿ ಶಿವನ ಕೊರಳಿಗೆ ಆಭರಣ ಹೇಗಾಯಿತು ಅಂತ ತಿಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ. ಹೌದು, ಕಶ್ಯಪ ಪ್ರಜಾಪತಿಗೆ ಇದ್ದಂತಹ 13 ಮಡದಿಯರಲ್ಲಿ ವಿನುತಾಳಿಗೆ ಅನುರ ಹಾಗೂ ಗರುಡ ಎಂಬ ಇಬ್ಬರು ಮಕ್ಕಳು ಜನಿಸ್ತಾರೆ. ಅವರಲ್ಲಿ ಅನುರ ಸೂರ್ಯದೇವನಿಗೆ ರಥಸಾರಥಿಯಾಗಿರುತ್ತೆ, ಗರುಡ ವಿಷ್ಣುವಿಗೆ ವಾಹನವಾಗಿರುತ್ತೆ. ಕಶ್ಯಪ ಮುನಿಯ ಮಡದಿಯಾದ ಕದ್ರಳ ಸಂತಾನಗಳೇ ಸರ್ಪಗಳು. ಆಕೆ ಸರಾಸರಿ 1000 ಹಾವುಗಳಿಗೆ ಜನ್ಮ ನೀಡ್ತಾಳೆ. ಅವರೆಲ್ಲರಲ್ಲೂ ಹಿರಿಯವನು ಅಂದರೆ ಅದು ಆದಿಶೇಷ. ಒಂದು ದಿನ ಸಂಜೆ ವಿನುತ ಹಾಗೂ ಕದ್ರು ವಿಹಾರಕ್ಕೆ ಅಂತ ಹೊರಡ್ತಾರೆ. ಅಲ್ಲೇ ದೂರದ ಸಮುದ್ರದಲ್ಲಿ ಆಟವಾಡುತ್ತಿದ್ದ ಬಿಳಿಯ ಕುದುರೆಯ ಸೌಂದರ್ಯಕ್ಕೆ ಮನಸೋತು ಅದರ ಸೌಂದರ್ಯವನ್ನು ವರ್ಣಿಸಲು ಶುರು ಮಾಡ್ತಾರೆ ಕದ್ರು ವಿನುತಾಳೊಂದಿಗೆ. ಅಕ್ಕ, ಆ ಕುದುರೆಯು ಅಷ್ಟು ಸುಂದರವಾಗಿದೆ, ಆದರೆ ಅದರ ಬಾಲ ಮಾತ್ರ ಕಪ್ಪು ಬಣ್ಣದ್ದಾಗಿದೆ. ಆದರೂ ಪರವಾಗಿಲ್ಲ, ಅದರ ಸೌಂದರ್ಯಕ್ಕೆ ಕಪ್ಪು ಚುಕ್ಕಿಯಂತೆ ಇದೆ ಎಂದು ಹೇಳ್ತಾಳೆ. ಅದಕ್ಕೆ ವಿನುತ, ಅರೆ ಕದ್ರು, ಅದರ ಬಾಲ ಕಪ್ಪು ಬಣ್ಣದಲ್ಲಿ ಎಲ್ಲಿದೆ? ನೀನು ಸರಿಯಾಗಿ ನೋಡುತ್ತಾ ಇಲ್ಲ, ಅದರ ಬಾಲವೂ ಕೂಡ ಬಿಳಿಯ ಬಣ್ಣದಲ್ಲಿಯೇ ಇದೆ ಎಂದು ವಾದಿಸ್ತಾಳೆ. ಆ ವಾಗ್ವಾದ ಬೆಳೆದು ಸವಾಲಾಗಿ ಬದಲಾಗುತ್ತೆ. ಅಹಂಕಾರದಿಂದ ಕದ್ರು ವಿನುತಾಳೊಂದಿಗೆ, ಆ ಕುದುರೆಯ ಬಾಲ ಕಪ್ಪು ಬಣ್ಣದಲ್ಲಿ ಇದ್ದರೆ ನೀನು ನನ್ನ ಬಳಿ 1000 ವರ್ಷಗಳು ದಾಸಿಯಂತೆ ಇರಬೇಕು ಎಂದು ಹೇಳ್ತಾಳೆ. ಒಂದು ವೇಳೆ ನಿನ್ನ ಮಾತಿನ ಪ್ರಕಾರ ಅದು ಬಿಳಿಯ ಬಣ್ಣದಲ್ಲಿಯೇ ಇದ್ದರೆ ನಾನೇ ನಿನ್ನ ಬಳಿ 1000 ವರ್ಷಗಳು ದಾಸಿಯಂತೆ ಇರ್ತೇನೆ ಎಂದು ಸವಾಲು ಹಾಕ್ತಾಳೆ. ಅಷ್ಟರಲ್ಲಿ ಕತ್ತಲಾಗುತ್ತೆ. ಮಾರನೆಯ ದಿನ ಬಂದು ಆ ಕುದುರೆಯ ಬಾಲ ಕಪ್ಪು ಅಥವಾ ಬಿಳಿಯೋ ಎಂದು ಪರೀಕ್ಷೆ ಮಾಡೋಣ ಎಂದು ಹೇಳಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಮುಂಜಾನೆ ಕದ್ರು ಒಬ್ಬಳೇ ಕುತೂಹಲದಿಂದ ಕುದುರೆಯ ಬಾಲವನ್ನು ಪರೀಕ್ಷೆ ಮಾಡಲು ಬಂದಾಗ ಆ ಕುದುರೆಯ ಬಾಲ ಬಿಳಿಯಾಗಿರುತ್ತೆ. ಇದರಿಂದ ಆತಂಕಗೊಂಡ ಕದ್ರು, ನಾನು ಸವಾಲಿನಲ್ಲಿ ಸೋತರೆ ವಿನುತಾಳ ದಾಸಿಯಾಗಬೇಕಾಗುತ್ತೆ ಎಂದು ಹೆದರಿ ವೇಗವಾಗಿ ತನ್ನ ನಿವಾಸಕ್ಕೆ ಹಿಂತಿರುಗಿ ತನ್ನ 1000 ಮಕ್ಕಳನ್ನು ಕರೆದು ಸವಾಲಿನ ಬಗ್ಗೆ ತಿಳಿಸಿ, ನಿಮ್ಮಲ್ಲಿ ಕಪ್ಪು ಬಣ್ಣದಲ್ಲಿ ಇರುವವರು ಹೋಗಿ ಕುದುರೆಯ ಬಾಲಕ್ಕೆ ಸುತ್ತಿಕೊಂಡು ಆ ಕುದುರೆಯ ಬಾಲ ಕಪ್ಪು ಬಣ್ಣ ಕಾಣುವಂತೆ ಮಾಡಿ ನನ್ನನ್ನು ಸವಾಲಿನಲ್ಲಿ ಗೆಲ್ಲಿಸಿ ವಿನುತ ನನ್ನ ದಾಸಿಯಾಗುವಂತೆ ಮಾಡಿ ಎಂದು ಕೇಳ್ತಾಳೆ. ಆದರೆ ಇದು ಧರ್ಮ ವಿರುದ್ಧ ಎಂದು ಸರ್ಪಗಳು ಒಪ್ಪುವುದಿಲ್ಲ. ಆದ್ದರಿಂದ ಕೋಪಗೊಂಡ ಕದ್ರು, ನಿಮಗೆ ಎಷ್ಟು ಸೊಕ್ಕು ನೋಡಿ, ಹೆತ್ತ ತಾಯಿಯ ಮಾತನ್ನೇ ತಿರಸ್ಕಾರ ಮಾಡ್ತಾ ಇದ್ದೀರಾ? ನೀವೆಲ್ಲ ಭವಿಷ್ಯದಲ್ಲಿ ನಡೆಯುವಂತಹ ಸರ್ಪಯಾಗದಲ್ಲಿ ಸುಟ್ಟು ಬೂದಿಯಾಗಿ ಎಂದು ಶಾಪ ನೀಡಿಬಿಡ್ತಾಳೆ. ತಾಯಿಯ ಶಾಪಕ್ಕೆ ಹೆದರಿದ ಕೆಲವು ಸರ್ಪಗಳು ಅವಳ ಮಾತಿನಂತೆಯೇ ಕುದುರೆಯ ಬಾಲಕ್ಕೆ ಸುತ್ತಿಕೊಳ್ಳುವ ಮೂಲಕ ಕದ್ರುಗಳನ್ನು ಸವಾಲಿನಲ್ಲಿ ಗೆಲ್ಲಿಸಿ ವಿನುತಳನ್ನು ದಾಸಿಯಾಗಿಸ್ತಾರೆ. ಆದರೆ ತಾಯಿಯ ಮಾತು ತಿರಸ್ಕಾರ ಮಾಡಿದ ಆದಿಶೇಷ ಹೇಗಾದರೂ ಶಾಪದಿಂದ ತಪ್ಪಿಸಿಕೊಳ್ಬೇಕು ಅಂತ ವಿಷ್ಣುವಿಗಾಗಿ ಗಾಢವಾದ ತಪಸ್ಸನ್ನು ಮಾಡ್ತಾರೆ. ವಿಷ್ಣುವಿನ ಅನುಗ್ರಹದಿಂದ ಅವರ ಆಸನನಾಗಿ ಬದಲಾಗಿ ಶಾಪದಿಂದ ತಪ್ಪಿಸಿಕೊಳ್ತಾರೆ. ನಂತರ ವಾಸುಕಿ ಕೂಡ ಶಿವನ ಅನುಗ್ರಹಕ್ಕಾಗಿ ಗಾಢವಾದ ತಪಸ್ಸು ಮಾಡ್ತಾನೆ. ಆದರೆ ಅದೇ ಸಮಯದಲ್ಲಿ ನಡೆದ ಕ್ಷೀರಸಾಗರ ಮಂಥನದಲ್ಲಿ ಅಮೃತಕ್ಕಾಗಿ ವಾಸುಕಿಯನ್ನು ದೇವತೆಗಳು ಬಳಸಿಕೊಳ್ತಾರೆ. ಆಗ ಹಾಲಿನ ಸಮುದ್ರದಿಂದ ಉಕ್ಕಿ ಬಂದ ಹಾಲಾಹಲವನ್ನು ವಾಸುಕಿಯೊಂದಿಗೆ ಕೆಲ ಸರ್ಪಗಳು ಕುಡಿಯುತ್ತವೆ. ಆದರೆ ಲೋಕವನ್ನು ರಕ್ಷಣೆ ಮಾಡಲು ಆ ಹಾಲಾಹಲವನ್ನು ಶಿವ ಸೇವಿಸಿ ವಾಸುಕಿಯ ಸಹಾಯಕ್ಕೆ ಮೆಚ್ಚಿ ಅದನ್ನು ತನ್ನ ಕೊರಳಿಗೆ ತನ್ನ ಆಭರಣವನ್ನಾಗಿ ಧರಿಸಿಕೊಳ್ತಾರೆ. ಸಾಕ್ಷಾತ್ ಕಾಲಭೈರವನ ಬಳಿ ಹಾಗೂ ಮಹಾವಿಷ್ಣುವಿನ ಬಳಿ ಸೇರಿದಂತಹ ಆದಿಶೇಷ ಹಾಗೂ ವಾಸುಕಿ ಸಹೋದರರು ತಾಯಿಯ ಶಾಪದಿಂದ ತಪ್ಪಿಸಿಕೊಳ್ತಾರೆ. ಆದರೆ ಮಿಕ್ಕ ಸರ್ಪಗಳು ತಾಯಿಯ ಶಾಪದಂತೆ ಮಹಾಭಾರತದಲ್ಲಿ ಪಾಂಡವನ ಮೊಮ್ಮಗನಾದ ಪರೀಕ್ಷಿತ್ ಮಹಾರಾಜನ ಮೃತುವಿಗೆ ತಕ್ಷಕ್ಕೆನ್ನುವ ಇವರ ಸಹೋದರ ಕಾರಣನಾಗಿ ಆ ದ್ವೇಷಕ್ಕೆ ಪರೀಕ್ಷಿತ್ನ ಮಗನಾದ ಜನನೆಯ ಜಯ ಸರ್ಪಯಾಗ ನಡೆಸುವುದರ ಮೂಲಕ ಎಲ್ಲ ಹಾವುಗಳನ್ನು ಸುಟ್ಟು ಬೂದಿ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಶಿವ ತನ್ನ ಕೊರಳಲ್ಲಿ ಸರ್ಪ ಸುತ್ತಿಕೊಂಡಿರೋ ಸ್ವಾರಸ್ಯಕರ ಸಂಗತಿಯನ್ನು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರೀಸ್ ಬೇಕು ಅನ್ನೋದನ್ನು ಕೂಡ ನಮಗೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.